ಫೋರ್ತ್ ಕಂಟೆಸ್ಟೆಂಟ್ ವಿಷಯಕ್ಕೆ ಬಂದ್ರೆ ಕರ್ತೂರ್ ಸಂತೋಷ್ ಅವ್ರ ತರಾನೇ ಇರುವಂತಹ ಇನ್ನೊಂದು ಕಂಟೆಸ್ಟೆಂಟ್ ಇವರು ಹೆಸರು ಗೋಲ್ಡ್ ಸುರೇಶ್ ಅಂತ ಆ ಮೈ ಮೇಲೆ ಯಾವಾಗ್ಲೂ ಗೋಲ್ಡ್ ನ ಹಾಕೊಂಡು ಕತ್ತಲ್ಲಿ ಹಗ್ಗ ತರ ಇರುವಂತ ದಪ್ಪ ದಪ್ಪ ಸರಗಳು ಇನ್ನು ಕೈ ತುಂಬಾ ಉಂಗ್ರಗಳು ಎಲ್ಲಾನು ಹಾಕೊಂಡು ಓಡಾಡುವಂತಹ ಒಂದು ಚಿನ್ನದ ಗಣಿ ಅಂತಾನೆ ಹೇಳ್ಬೋದು ಇವ್ರ ಇನ್ನು ಇವರು ಬೇಸಿಕಲಿ ಉತ್ತರ ಕರ್ನಾಟಕದವರು ಬರಾಟಾ ಲೆಡ್ ಅನ್ನೋದ್ರು ಫೌಂಡರ್ ಸಿಇಒ ಮತ್ತೆ ಡೈರೆಕ್ಟರ್ ಆಗಿ ಕೂಡ ಇವರು ಇವಾಗ ವರ್ಕ್ ಮಾಡ್ತಾ ಇದ್ರೆ ಶ್ರೀಮಂತ ಉದ್ಯಮಿ ಅಂತ ಹೇಳ್ಬೋದು ಇವರಿಗೆ ಕಾರ್ ಮತ್ತೆ ಗೋಲ್ಡ್ ಮೇಲೆ ಕ್ರೇಜ್ ಸಿಕ್ಕಾಪಟ್ಟೆ ಜಾಸ್ತಿ ಅಂತೆ ಗೋಲ್ಡ್ ಮೇಲೆ ಕ್ರೇಜ್ ಜಾಸ್ತಿ ಇದೆ ಅಂತ ಅವ್ರ ಮೈ ಮೇಲೆ ಹಾಕೊಂಡಿರೋ ಒಡವೆ ನೋಡಿದ್ರೇನೆ ಹೇಳ್ಬೋದು ಇನ್ನು ಅವ್ರ ಮನೆಯಲ್ಲಿ ಸಿಕ್ಕಾಪಟ್ಟೆ ಹೊಸ ಹೊಸ ರೀತಿಯ ಕಾರ್ ಗಳ ಕಲೆಕ್ಷನ್ ಇಟ್ಟಿದಾರಂತೆ ಇನ್ನು ಓದ್ಸಲ ನಿಮ್ಗೆ ವರ್ತೂರ್ ಸಂತೋಷ್ ಅವ್ರದು ಹುಲಿ ಉಗ್ರದು ಸಿಕ್ಕಾಪಟ್ಟೆ ಸೌಂಡ್ ಮಾಡಿತ್ತು ಅಂತ ನಿಮ್ಗೆ ಗೊತ್ತು ಇವರು ಒಳಗಡೆ ಹೋಗ್ತಾನೆ ಹುಲಿ ಉಗ್ರನ ಹಾಕೊಂಡು ಹೋಗ್ತಾ ಇರ್ತಾರೆ ಫೋರ್ತ್ ಕಂಟೆಸ್ಟೆಂಟ್ ವಿಶ್ವಕ್ ಬಂದ್ರೆ ಕರ್ತೂರ್ ಸಂತೋಷ್ ಅವ್ರ ತರಾನೇ ಇರುವಂತ ಇನ್ನೊಂದು ಕಂಟೆಸ್ಟೆಂಟ್ ಇವರು ಹೆಸರು ಗೋಲ್ಡ್ ಸುರೇಶ್ ಅಂತ ಆ ಮೈ ಮೇಲೆ ಯಾವಾಗ್ಲೂ ಗೋಲ್ಡ್ ನ ಹಾಕೊಂಡು ಕತ್ತಲಿ ಹಗ್ಗ ತರ ಇರುವಂತ ದಪ್ಪ ದಪ್ಪ ಸರಗಳು ಇನ್ನು ಕೈ ತುಂಬಾ ಉಂಗ್ರಗಳು ಆ ಎಲ್ಲಾನು ಹಾಕೊಂಡು ಓಡಾಡುವಂತಹ ಒಂದು ಚಿನ್ನದ ಗಣಿ ಅಂತಾನೆ ಹೇಳ್ಬೋದು ಇವ್ರ ಇನ್ನು ಇವರು ಬೇಸಿಕಲಿ ಉತ್ತರ ಕರ್ನಾಟಕದವರು ಬರಾಟಾ ಲೆಡ್ ಅನ್ನೋದ್ರು ಫೌಂಡರು ಸಿಇಒ ಮತ್ತೆ ಡೈರೆಕ್ಟರ್ ಆಗಿ ಕೂಡ ಇವರು ಇವಾಗ ವರ್ಕ್ ಮಾಡ್ತಾ ಇದ್ರೆ ಒಬ್ಬ ಶ್ರೀಮಂತ ಉದ್ಯಮಿ ಅಂತ ಹೇಳ್ಬೋದು ಇವರಿಗೆ ಕಾರ್ ಮತ್ತೆ ಗೋಲ್ಡ್ ಮೇಲೆ ಕ್ರೇಜ್ ಸಿಕ್ಕಾಪಟ್ಟೆ ಜಾಸ್ತಿ ಅಂತೆ ಗೋಲ್ಡ್ ಮೇಲೆ ಕ್ರೇಜ್ ಜಾಸ್ತಿ ಇದೆ ಅಂತ ಅವ್ರ ಮೈ ಮೇಲೆ ಒಡವೆ ನೋಡಿದ್ರನೆ ಹೇಳ್ಬೋದು ಇನ್ನು ಅವ್ರ ಮನೆಯಲ್ಲಿ ಸಿಕ್ಕಾಪಟ್ಟೆ ಹೊಸ ಹೊಸ ರೀತಿಯ ಕಾರ್ ಗಳ ಕಲೆಕ್ಷನ್ ನ ಇಟ್ಟಿದಾರಂತೆ ಇನ್ನು ಓದ್ಸಲ ನಿಮ್ಗೆ ವರ್ತೂರ್ ಸಂತೋಷ್ ಅವ್ರದು ಹುಲಿ ಉಗ್ರದು ಸಿಕ್ಕಾಪಟ್ಟೆ ಸೌಂಡ್ ಮಾಡಿತ್ತು ಅಂತ ನಿಮ್ಗೆ ಗೊತ್ತು ಇವರು ಒಳಗಡೆ ಹೋಗ್ತಾನೆ ಹುಲಿ ಉಗ್ರನ್ನ ಹಾಕೊಂಡ್ ಹೋಗ್ತಾ ಇರ್ತಾರೆ